उडुपी जिल्लेयल्लू क्लास्गळु आरंभ हिजाब किच्चु आरंभगोंडिद्द उडुपी जिल्ले बिगी बंदोबस्त नडुवे तरगतिगळु आरंभ उडुपी जिल्लेयल्लू क्लास्गळु आरंभवागिवे हिजाब किच्चु आरंभगोंडिद्द उडुपी जिल्ले बिगी बंदोबस्त नडुवे तरगतिगळु पुनरारंभ शालेगळ सुत्त 144 सेक्षन अन्न जारीगोळिसिदे जिल्लाडळित यूनिफार्म्नल्लि तरगतिगे आगमिसिद्दारे विद्यार्थिगळु शालेय गेट् वरेगू कूड हिजाब धरिसि मक्कळु बर्तिद्दारे प्रत्येक कोठडियल्लि हिजाब कळचिट्टु समवस्त्रदल्ले एंट्री आग्तिद्दारे मक्कळु अहितकर घटने नडेयदंते पोलीसरु कूड कट्टेच्चरवन्न वहिसिद्दारे उडुपी जिल्लेयल्ले शुरुवादंतह किच्चिदु इष्टु दोड्ड मट्टिगे राज्यव्यापि व्यापिसिकोळ्ळुत्ते अंत यारु कूड निरीक्षे माडिरलिल्ल सो राज्यव्यापि व्यापिसिकोळ्ळोदर जोतेगे इडी देशाद्यंत चर्चे आयितु कर्नाटकद विचार बेरे बेरे राज्यगळिगू कूड ई किच्चु हब्बित्तु बट सद्य के कर्नाटक हाईकोर्ट न मध्यंतर मौखिक सूचन तहबदी परिस्थिति बंद निजकू तपच्चु आरंभव उडुपी जिले परिस्थिति सहजवा विद्यार्थी समवस्त्रदल तरगति बरता इन शालय सतम बिगी पोलिस भद्रते शाले सत 144 सेक्षन जारीगे है गमनस्ता विद्यार्थी शाल यूनिफार्मे आगमिसुत्त दृश्यगळु हिजाब इरबहुदु अथवा अवरदु एन् संप्रदायदंते अवरु ड्रेस अन्नु हाकोंडु बर्तारो अदन्न तेग्दु गेट् वरेगु बंदु अदक्के सेपरेट् आगि कोट्टडि अंत मीसलिरिसलागिदे आ रूम् नल्लि अदन्न कळचि शालेय यूनिफार्म् ड्रेस् कोड् एनिदेयो अदरल्लिये क्लासेस् अन्नु अटेंड् माडिदारे सो विद्यार्थिगळिगू कूड अर्थ आग्ता इदे परिस्थितिय बग्गे विद्यार्थिगळ मनवरिके आगिदे ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರೇ ಏನೇ ಮಾಡಿದರೂ ಕೂಡ ವಿದ್ಯಾರ್ಥಿಗಳು ಬಗ್ಗಬಾರದು ನಮ್ಮ ವಿದ್ಯಾಭ್ಯಾಸ ನಮ್ಮ ಜೀವನ ನಮಗೆ ಮುಖ್ಯ ನಾವು ಮುಂಚೆ ಹೇಗೆ ಅಣ್ಣ ತಮ್ಮಂದಿರ ರೀತಿ ಸಹೋದರಿಯರ ರೀತಿ ಇದ್ವೋ ಅದೇ ರೀತಿಯಾಗಿ ನಾವು ಪಾಠ ಪ್ರವಚನವನ್ನ ಕಲಿತೀವಿ ಯಾರ ಮಾತಿಗೂ ಕೂಡ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರೆ ಇಂತಹ ಕಿಡಿಗೇಡಿಗಳು ಮನಸ್ಥಿತಿಯನ್ನ ಹಾಳು ಮಾಡಬೇಕು ಅಥವಾ ಈ ರೀತಿ ದೊಂಬಿ ಗಲಭೆಯನ್ನ ಎಬ್ಬಿಸಬೇಕು ಅಂತ ಯಾರು ಅಂದುಕೊಂಡಿರ್ತಾರೋ ಅವರೆಲ್ಲರಿಗೂ ಕೂಡ ತಕ್ಕ ಶಾಸ್ತಿ ಅಂತ ಆಗುತ್ತೆ ಉಡುಪಿ ಜಿಲ್ಲೆ ಶಾಂತಿಯುತವಾಗಿ ಶಾಲೆಗಳು ಶುರುವಾಗಿವೆ ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿಗಳು ಹಿಜಾಬ್ ಅನ್ನು ತೆಗೆದಿಟ್ಟು ಕ್ಲಾಸಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಶಾಲೆಯ ಡ್ರೆಸ್ ಕೋಡ್ ಏನಿದೆಯೋ ಅದರ ಪ್ರಕಾರವೇ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬರಬೇಕು ಹಿಜಾಬ್ ಅನ್ನಾಗಲಿ ಅಥವಾ ಬುರ್ಕಾವನ್ನಾಗಲಿ ಧರಿಸುವಂತಿಲ್ಲ ಧಾರ್ಮಿಕ ಉಡುಪುಗಳನ್ನು ಧರಿಸಿ ಬರಬಾರದು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಶಾಲೆಗೆ ಬರುವವರಿಗೂ ಕೂಡ ಹಿಜಾಬ್ ಅನ್ನು ಹಾಕೊಂಡು ಬರ್ತಾರೆ ಸೋ ಅದಕ್ಕೆ ಅಂತ ಹೇಳಿ ಸೆಪರೇಟ್ ಆಗಿ ಕುಟ್ಟಡಿಯನ್ನು ಮೀಸಲಿರಿಸಲಾಗಿದೆ ಅಲ್ಲಿ ಹಿಜಾಬ್ ಬುರ್ಕಾ ಏನೇ ಇದ್ರೂ ಕೂಡ ಅದನ್ನು ರಿಮೂವ್ ಮಾಡಿ ಶಾಲೆಯ ಡ್ರೆಸ್ ಕೋಡ್ನಲ್ಲಿ ವಿದ್ಯಾರ್ಥಿನಿಯರು ಕ್ಲಾಸಸ್ ಅನ್ನು ಅಟೆಂಡ್ ಮಾಡುತ್ತಿದ್ದಾರೆ
ವಿಶುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿನಿಯರ ಆಗಮನ ಶಾಲೆಗಳಿಗೆ ಆಗ್ತಾ ಇದೆ ಶಾಲೆಯ ಡ್ರೆಸ್ ಕೋಡ್ ಅಲ್ಲಿ ವಿದ್ಯಾರ್ಥಿನಿಯರು ಆಗಮಿಸ್ತಾ ಇದ್ದಾರೆ ಇನ್ನು ಮುಸ್ಲಿಂ ವಿದ್ಯಾರ್ಥಿನಿಯರು ಕೂಡ ಹಿಜಾಬ್ ಅನ್ನು ಧರಿಸಿ ಬಂದ್ರು ಬಂದ ನಂತರದಲ್ಲಿ ಸೆಪರೇಟ್ ಆಗಿ ಶಾಲೆಯ ಒಳಗಡೆ ಏನು ಅದಕ್ಕೋಸ್ಕರ ಒಂದು ಕೊಠಡಿಯನ್ನು ಮೀಸಲಿರಿಸಲಾಗಿದೆಯೋ ಅಲ್ಲಿ ಹಿಜಾಬ್ ಅನ್ನು ರಿಮೂವ್ ಮಾಡಿ ಕ್ಲಾಸಸ್ ಅನ್ನು ಅಟೆಂಡ್ ಮಾಡಿದ್ದಾರೆ ಇನ್ನು ಶಾಸಕ ರಘುಪತಿ ಭಟ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು ಶಾಂತಿಯುತ ಸಭೆ ಅದು ಶಾಂತಿ ಸಭೆ ಅಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳಿರಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗಿರಬಹುದು ಜೊತೆಗೆ ಒಂದಷ್ಟು ಮಂದಿ ಪೋಷಕರಿಗಿರಬಹುದು ಶಾಲಾ ಆಡಳಿತ ಮಂಡಳಿಯವರಿಗಿರಬಹುದು ಇವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿದ್ರು ಶಾಲೆಗಳು ಆರಂಭ ಆಗ್ತಾ ಇದೆ ಯಾವ ರೀತಿಯಾಗಿ ಸೌಹಾರ್ದಯುತವಾಗಿ ಶಾಲೆಗಳು ನಡೆಯಬೇಕು ಶಾಂತಿಯನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಳಬೇಕು ಅದರಲ್ಲಿ ನಮ್ಮೆಲ್ಲರ ಪಾತ್ರ ಎಷ್ಟು ಪ್ರಮುಖವಾಗಿರುತ್ತೆ ಅನ್ನೋದನ್ನ ನಿನ್ನೆಯ ಸಭೆಯಲ್ಲಿ ಡಿಸ್ಕಸ್ ಮಾಡಿದ್ರು ಸೋ ಇವತ್ತು ಶಾಲೆಗಳು ಎಲ್ಲೆಡೆ ಶಾಂತಿಯುತವಾಗಿ ಆರಂಭ ಆಗಿವೆ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಬಂದು ಕ್ಲಾಸಸ್ ಗಳನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಸೋ ಹೈಕೋರ್ಟ್ ನ ಮಧ್ಯಂತರ ಮೌಖಿಕ ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ಶಾಲೆಗಳು ಪುನರಾರಂಭವಾಗಿವೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಸೋಮಶೇಖರ್ ಪೂಜಾರ್ ಇದೀಗ ಬಾಗಲಕೋಟೆಯಿಂದ ಆನ್ಲೈನ್ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಸೋಮಶೇಖರ್ ಪೂಜಾರ್ ಸ್ಕೂಲ್ಸ್ ಮತ್ತೆ ಸ್ಟಾರ್ಟ್ ಆಗಿದೆ 9 ಮತ್ತು 10ನೇ ತರಗತಿಗೆ ಸೋ ಹೇಗಿದೆ ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯದ ಸಿಚುವೇಶನ್ ಓವರ್ ಟು ಯು ಅದು ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಂತಿಯುತ ವಾತಾವರಣ ಮನೆ ಮಾಡಿದೆ ಯಾಕಂದ್ರೆ ಸರ್ಕಾರದ ಆದೇಶ ಹಾಗೂ ನ್ಯಾಯಾಲಯದ ನಿರ್ದೇಶನ ಮತ್ತು ಬಾಗಲಕೋಟೆ ಜಿಲ್ಲಾ ಆಡಳಿತ ತೆಗೆದುಕೊಂಡಿರುವಂತಹ ಕಟ್ಟುನಿಟ್ಟಿನ ಕ್ರಮಗಳಿಂದಾಗಿ ಬಾಗಲಕೋಟೆ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಶಾಂತಿಯುತವಾಗಿ ಶಾಲಾ ಕಾಲೇಜುಗಳು ಆರಂಭಗೊಂಡಿವೆ ಅಷ್ಟೇ ಅದೇ ರೀತಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಸಮವಸ್ತ್ರದಲ್ಲಿ ಆಗಮಿಸ್ತಾ ಇದ್ದಾರೆ ಎಲ್ಲೋ ಒಂದು ಎರಡು ಮೂರು ಕಡೆ ಹಿಜಾಬ್ ಅಥವಾ ಕೇಸರಿ ಶಾಲ ಧರಿಸಿ ಬಂದಂತಹ ಘಟನೆಗಳು ನಡೆದಿದ್ರು ಕೂಡ ಅವುಗಳನ್ನು ತೆಗೆಸಿ ಶಾಲೆಯ ನಿಯಮಾವಳಿಗಳ ಅನುಸಾರವಾಗಿ ಶಾಲೆಯ ಒಳಗೆ ಕರೆದುಕೊಳ್ಳುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ನಾವು ಕೂಡ ಈಗ ಬಾಗಲಕೋಟೆ ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಮಹಾವಿದ್ಯಾಲಯ ಮತ್ತು ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ಇದ್ದೇವೆ ಇಲ್ಲಿ ಕೂಡ ಬೆಳಗ್ಗೆಯಿಂದಲೇ ಶಾಂತಿಯುತವಾದ ವಾತಾವರಣ ಮನೆ ಮಾಡಿದೆ ಇನ್ನು ಬಾಗಲಕೋಟೆ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ಕೆ ರಾಜೇಂದ್ರ ಅವರು ಶಾಲಾ ಕಾಲೇಜುಗಳ ಆವರಣದ ಸುತ್ತಮುತ್ತಲು 200 ಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜುಗಳಿಗೆ ಸಂಬಂಧಿಸದೆ ಇರದೇ ಇರುವಂತಹ ವ್ಯಕ್ತಿಗಳು ಶಾಲೆ ಅಥವಾ ಕಾಲೇಜಿನ ಪ್ರವೇಶ ಮಾಡುವುದಕ್ಕೆ ನಿಷೇಧವನ್ನ ಹೇರಿದ್ದಾರೆ ಕೇವಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮಾತ್ರ ಶಾಲಾ ಕಾಲೇಜುಗಳ ಆವರಣವನ್ನ ಪ್ರವೇಶಿಸಬಹುದು ಅದೇ ರೀತಿ ಯಾವುದೇ ಹೊರಗಿನ ವ್ಯಕ್ತಿಗೆ ಅಥವಾ ಅನಧಿಕೃತ ವ್ಯಕ್ತಿಗೆ ಶಾಲಾ ಕಾಲೇಜುಗಳನ್ನ ಪ್ರವೇಶ ಮಾಡುವುದಕ್ಕೆ ಅವಕಾಶವಿಲ್ಲ ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಕೈಗೊಳ್ಳಲಾಗಿದೆ ಶಾಲಾ ಕಾಲೇಜುಗಳ ಸುತ್ತಮುತ್ತಲು 5-6 ಜನ ಪೊಲೀಸ್ ಪೇದೆಗಳನ್ನ ಕರ್ತವ್ಯಕ್ಕೆ ನಿಯೋಜಿಸಲಾಗಿರುವಂತದ್ದು ಯಾವುದೇ ರೀತಿಯ ಗದ್ದಲ ಗಲಾಟೆಗಳಿಗೆ ಅವಕಾಶ ಕೊಡದೆ ಇರುವ ಹಿನ್ನೆಲೆಯಲ್ಲಿ ಈಗ ಗಸ್ತ್ ಅನ್ನ ತಿರುಗಲಾಗ್ತಾ ಇದೆ ಬಾಗಲಕೋಟೆಯ ಶಹರ್ ಪೊಲೀಸ್ ಠಾಣೆಯ PSI ವಿಜಯ ಮುರುಗುಂಡಿ ಅವರು ಸೇರಿದಂತೆ ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಠಾಣಾಧಿಕಾರಿಗಳು ಗಸ್ತನ್ನ ತಿರುಗುವುದರ ಮೂಲಕ ಶಾಲಾ ಕಾಲೇಜುಗಳ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಿದ್ದಾರೆ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಬನಹಟ್ಟಿಯಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣ ಹಾಗೂ ಬಾಗಲಕೋಟೆಯ ನವನಗರದಲ್ಲಿ ನಡೆದಂತಹ ಎರಡು ಗುಂಪುಗಳ ನಡುವಿನ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಕೂಡ ಅವರ ಮಾರ್ಗದರ್ಶನದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ವ್ಯವಸ್ಥೆ ಇದೆ ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಇದು ಅವಕಾಶ ಕೊಡುವುದಿಲ್ಲ ಎನ್ನುವ ಒಂದು ಮಾಹಿತಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿರುವಂತದ್ದು ಅದೇ ರೀತಿ ಯಾವುದೇ ನಿಯಮಾವಳಿಗಳು ಉಲ್ಲಂಘನೆ ಆಗದಂತೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಯಾವುದೇ ತೊಂದರೆ ಆಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದೆ ಹೀಗಾಗಿ ಬಾಗಲಕೋಟೆ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಶಾಲಾ ಕಾಲೇಜುಗಳು ಶಾಂತಿಯುತವಾಗಿ ಆರಂಭಗೊಂಡಿದ್ದು ವಿದ್ಯಾರ್ಥಿಗಳು ಯಾವುದೇ ಭೀತಿ ಇರಲಾರದೆ ಶಾಲಾ ಕಾಲೇಜುಗಳನ್ನ ಪ್ರವೇಶ ಮಾಡ್ತಾ ಇದ್ದಾರೆ ತರಗತಿಗಳಿಗೆ ಹಾಜರಾಗ್ತಾ ಇದ್ದಾರೆ ಮಧು ಓಕೆ ಥ್ಯಾಂಕ್ ಯು ಸೋಮಶೇಖರ್ ಪೂಜಾ ತಮಿಳಾಡಿ